ಕ್ಲೈಮ್ಯಾಕ್ಸ್ ಹಂತ ತಲುಪಿದ ರಾಜ್ಯ ಸಂಪುಟ ಸರ್ಕಸ್. 24 ಸಚಿವರ ಪದಗ್ರಹಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿ. ಒಂದೇ ಬಾರಿ ಸಂಪುಟ ವಿಸ್ತರಣೆಗೆ ಕೈ ನಾಯಕರ ಸಹಮತ. ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ರಾಜ್ಯ ಸಂಪುಟ ಸರ್ಕಸ್. 24 ಸಚಿವರ ಪದಗ್ರಹಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿ. ಒಂದೇ ಬಾರಿ ಸಂಪುಟ ವಿಸ್ತರಣೆಗೆ ಕೈ ನಾಯಕರ ಸಹಮತ ಮೂಡಿದೆ. ಶನಿವಾರ ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಮಯ ಕೇಳಿದೆ ಕಾಂಗ್ರೆಸ್. ರಾಜ್ಯಪಾಲ ತಾವರ್ಚಂದ್ ಗೆಹಲೋತ್ರಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಧಿಕೃತ ಘೋಷಣೆಗಾಗಿ ಸಚಿವಾಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಅಂತಿಮ ಸುತ್ತಿನ ಸಭೆ ನಡೆಯುತ್ತೆ. ಸೋನಿಯಾ ಭೇಟಿ ಮಾಡಲಿರುವ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ಇವತ್ತೇ ನೂತನ ಸಚಿವರ ಅಧಿಕೃತ ಪಟ್ಟಿ ಬಿಡುಗಡೆಯಾಗುತ್ತೆ. ಇವತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಅಂತಿಮ ಸುತ್ತಿನ ಸಭೆ. ಮೊನ್ನೆಯಿಂದಲೂ ನಡೀತಾ ಇರುವಂತಹ ಸಂಪುಟ ಸರ್ಕಸ್. ಸಚಿವರ ಪದಗ್ರಹಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಮ್ಮತಿ. ಕ್ಯಾಬಿನೆಟ್ ಪಟ್ಟಿ ಫೈನಲ್ ಆಗಿದೆ. ಶಹಾಪುರದಿಂದ ಶರಣ ಬಸಪ್ಪ, ದರ್ಶನಾಪುರ ಬಸವರಾಜ ರಾಯರೆಡ್ಡಿ, ಡಾಕ್ಟರ್ ಮಹದೇವಪ್ಪ, ಕೃಷ್ಣ ಬೈರೇಗೌಡ, ರಹೀಂ ಖಾನ್, ಅಜಯ್ ಸಿಂಗ್, ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಎಂಸಿ ಸುಧಾಕರ್, ಡಿ ಸುಧಾಕರ್, ಎಚ್ಕೆ ಪಾಟೀಲ್, ಚಲುವರಾಯಸ್ವಾಮಿ. ಒಂದೇ ಬಾರಿ ಸಂಪುಟ ವಿಸ್ತರಣೆಗೆ ನಿರ್ಧರಿಸಲಾಗಿದೆ. ಅರಸೀಕೆರೆಯಿಂದ ಶಿವಲಿಂಗೇಗೌಡ, ಭಟ್ಕಳದ ಮಂಕಾಳ ವೈದ್ಯ, ಕನಕಗಿರಿ ಶಿವರಾಜ ತಂಗಡಗಿ, ಸೊರಬ ಮಧು ಬಂಗಾರಪ್ಪ, ಮಧುಗಿರಿ ಕೆಎನ್ ರಾಜಣ್ಣ, ಎಲ್ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ. 24 ಸಚಿವರ ಪದಗ್ರಹಣಕ್ಕೆ ಹೈಕಮಾಂಡ್ ಸಮ್ಮತಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ರಾಜ್ಯ ಸಂಪುಟ ಸರ್ಕಸ್. ಇವತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಅಂತಿಮ ಸುತ್ತಿನ ಸಭೆ ಇದೆ. ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್. ಇವತ್ತೇ ನೂತನ ಸಚಿವರ ಅಧಿಕೃತ ಪಟ್ಟಿ ಬಿಡುಗಡೆಯಾಗಲಿದೆ. ಅಧಿಕೃತ ಘೋಷಣೆಗಾಗಿ ಸಚಿವಾಕಾಂಕ್ಷಿಗಳು ಕಾದು ಕೂತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತು ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಒಂದು ಅಂತಿಮ ಸುತ್ತಿನ ಸಭೆ ಇದೆ, ಈಗಾಗಲೇ ಫೈನಲ್ ಆಗಿದೆಯಾ ಅಥವಾ ಮತ್ತೆ ಇನ್ನೊಂದು ಸುತ್ತಿನ ಸಭೆ ನಂತರ ಏನಾದರೂ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ? ಈಗಾಗಲೇ ಹಲವು ಸುತ್ತಿನ ಸರ್ಕಸ್ಗಳ ಬಳಿಕ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಗೆ ಸಂಬಂಧಿಸಿದಂತೆ ಕೇಂದ್ರ ನಾಯಕತ್ವ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ 24 ಸಚಿವರನ್ನ ನಾಳೆ ನಡೆಯುವ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಸಚಿವರು ಪ್ರಮಾಣವಚನಕ್ಕೆ ಬೇಕಾಗುವ ಹಾಗೆ ಎಲ್ಲಾ ರೀತಿ ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ನಾಳೆ ಬೆಳಿಗ್ಗೆ 11:45ಕ್ಕೆ ರಾಜಭವನದಲ್ಲಿ ನಡೆಯುವಂತಹ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ 24 ಸಚಿವರು ಪ್ರಮಾಣವಚನ ತೆಗೆದುಕೊಳ್ತಾ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾಗಿರುವಂತಹ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಈ ಪಟ್ಟಿಗೆ ಹೈಕಮಾಂಡ್ನ ಒಂದು ಗ್ರೀನ್ ಸಿಗ್ನಲ್ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ 10 ಸುಮಾರಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಇರುವಂತಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಲವು ಸುತ್ತಿನ ಚರ್ಚೆಗಳನ್ನು ಮಾಡುವುದರ ಮೂಲಕ ಪ್ರಾದೇಶಿಕವಾರು, ಜಾತಿ ಇವೆಲ್ಲವನ್ನೂ ಕೂಡ ಪರಿಗಣನೆ ಮಾಡಿಕೊಂಡು ಸಹಜವಾಗಿ ಎಲ್ಲರಿಗೂ ಸರ್ವಸಮ್ಮತವಾಗಿರುವಂತಹ ಒಂದು ಲೀಸ್ಟ್ ಅನ್ನು ಸಿದ್ಧಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಿನ್ನೆ ಸಾಯಂಕಾಲದ ಹೊತ್ತಿಗೆ ಅಧಿಕೃತವಾದ 24 ಏನು ನೂತನ ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಆದರೆ ಅದಕ್ಕೆ ಅಧಿಕೃತವಾದಂತ ಒಂದು ಮಾನ್ಯತೆ ಅಂದ್ರೆ ಗ್ರೀನ್ ಸಿಗ್ನಲ್ ಸಿಗಬೇಕಾಗಿದೆ ಹೈಕಮಾಂಡ್ ಕಡೆಯಿಂದ. ಆ ಕಾರಣಕ್ಕಾಗಿ ಇವತ್ತು ಕೆಲ ಈ ಸಂಬಂಧಪಟ್ಟ ಕೆಲ ಸರ್ಕಸ್ಗಳ ಅಗತ್ಯ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯ ಬಳಿಕ ಅಧಿಕೃತವಾದಂತ ಪಟ್ಟಿ ಎಎಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರವಾನೆ ಆಗುತ್ತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲಿ ರಾಜ್ಯ
ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಮೂಲಕ ಅಧಿಕೃತವಾದಂತ ಸಂದೇಶ ಮುಖ್ಯಮಂತ್ರಿಗೆ ವಾಪಸ್ ಬರುತ್ತೆ ಆ ಕಾರಣಕ್ಕಾಗಿ ಅವೆಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮುಂದೆ ಮಾಡಬೇಕಾಗಿದೆ ಹೀಗಾಗಿ ಎಲ್ಲವೂ ಕೂಡ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಕ್ಲಿಯರ್ ಆಗುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಕಳೆದ ರಾತ್ರಿಯೇ ಪಟ್ಟಿಯನ್ನ ಅಕೈರುಗೊಳಿಸುವಂತ ಪ್ರಯತ್ನದಲ್ಲಿ ಸಿದ್ದರಾಮಯ್ಯರು ಯಶಸ್ವಿಯಾಗಿದ್ದಾರೆ ಪಟ್ಟಿಯನ್ನ ಅಕೈರುಗೊಳಿಸಿದ ನಂತರದಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ಬೆಂಗಳೂರಿಗೆ ತೆರಳಿದ್ದಾರೆ ಬೆಂಗಳೂರಿಗೆ ತೆರಳಿರುವಂತ ಡಿಕೆ ಶಿವಕುಮಾರ್ ಇನ್ನು ಕೆಲ ಹೊತ್ತಿನಲ್ಲಿ ಅಂದರೆ 9 ಗಂಟೆ ಸುಮಾರಿಗೆ ಮತ್ತೆ ಅವರು ಪುನಃ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಹಾಗಾಗಿ ದೆಹಲಿಗೆ ವಾಪಸ್ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಕೂಡ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಹಾಗಾಗಿ ಎಲ್ಲ ಪ್ರಕ್ರಿಯೆಗಳು ಬಹುತೇಕ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದು ಇವತ್ತು ಅಧಿಕೃತವಾದಂತ ಪಟ್ಟಿ ಮಧ್ಯಾಹ್ನದ ಹೊತ್ತಿಗೆ ಬಿಡುಗಡೆ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರ ಭೇಟಿಯ ಬಳಿಕವೂ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಕಾಂಗ್ರೆಸ್ ನಾಯ ಮೂಲಗಳು ಹೇಳುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇವತ್ತು ಮಧ್ಯಾಹ್ನ ಆಕಾಂಕ್ಷಿಗಳಿಗೆ ಒಂದು ಸ್ಪಷ್ಟವಾದಂತ ಸಂದೇಶ ರವಾನೆ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ನಾಳೆ 11:45ಕ್ಕೆ ಪ್ರಮಾಣವಚನ ಕಾರ್ಯಕ್ರಮ ನಡೆಸಲಿಕ್ಕೆ ಪೂರಕವಾಗಿ ರಾಜ್ಯಪಾಲರಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ಪಷ್ಟವಾಗಿರುವಂತ ಒಂದು ಮಾಹಿತಿಯು ಕೂಡ ಈಗಾಗಲೇ ತಲುಪಿದೆ ಆ ಕಾರಣಕ್ಕಾಗಿ ಮುಖ್ಯ ಕಾರ್ಯದರ್ಶಿಗಳು ರಾಜಭವನಕ್ಕೆ ಅಧಿಕೃತವಾದ ಪಟ್ಟಿಯನ್ನು ಕಳಿಸೋರಿದ್ದಾರೆ ರಾಜಭವನದಲ್ಲಿ ನಡೆಯುವಂತ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳುವಂತೆ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿರುವಂತ ಪ್ರಸ್ತಾವನೆ ಕೂಡ ಸಹಜ ಮುಖ್ಯ ಕಾರ್ಯದರ್ಶಿಗಳಿಂದ ಹೋಗಿದೆ ಇವೆಲ್ಲ ಪ್ರಕ್ರಿಯೆಗಳ ಮಧ್ಯದಲ್ಲಿ ಅಧಿಕೃತವಾದ ಪಟ್ಟಿಯನ್ನು ಬಿಡುಗಡೆ ಮಾಡುವಂತ ಜವಾಬ್ದಾರಿ ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕರು ಆಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲಿದೆ ಹಾಗಾಗಿ ಅವರು ಪಟ್ಟಿಯನ್ನು ಅಕೈರುಗೊಳಿಸುವಂತ ಅಂತಿಮ ಸುತ್ತಿನ ಪ್ರಯತ್ನವನ್ನು ಮುಂದುವರಿಸಿದರೆ ಈಗಾಗಲೇ 24 ಜನರ ಪಟ್ಟಿಯನ್ನು ಸಿದ್ಧಪಡಿಸಿರುವಂತ ಮುಖ್ಯಮಂತ್ರಿಗಳು ಅವರಿಗೆ ಬಹುತೇಕ ಸಚಿವಗಿರಿ ಸಿಗತ್ತೆ ಅನ್ನುವಂತ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ ಆದರೆ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಿದೆ ಅಂತಕ್ಕಂತ ಮಾಹಿತಿಯನ್ನ ಇನ್ನೊಂದು ಕೆಲವು ಮೂಲಗಳು ಹೇಳ್ತಾ ಇರುವಂತ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಆ ಪಟ್ಟಿ ಅವರಿಗೆ ತಲುಪಿದ ನಂತರದಲ್ಲಿ ಅಧಿಕೃತವಾದಂತ ಘೋಷಣೆಗಳಾಗತ್ತೆ ಹಾಗಾಗಿ ಘೋಷಣೆ ಆಗೋ ತನಕನೂ ಕೂಡ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ ಅಂತಿಮವಾಗಿ ಏನು ಚುನಾವಣಾ ಫಲಿತಾಂಶ ಬಂದ ನಂತರದಲ್ಲಿ ಅಧಿಕೃತವಾಗಿ 15 ದಿನಗಳಲ್ಲಿ ಸಚಿವ ಸಂಪುಟವನ್ನು ರಚನೆ ಮಾಡಿ ಸಂಬಂಧಪಟ್ಟಿಗೆ ಅಧಿಕೃತ ಆಡಳಿತಾತ್ಮಕ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಾರದು ನಾಳೆ 11:45ಕ್ಕೆ ನೂತನ ಸಚಿವರ ಪ್ರಮಾಣವಚನ ಆಗುತ್ತೆ ಇವತ್ತು ಅಧಿಕೃತವಾಗಿರುವಂತ ಪಟ್ಟಿ ಘೋಷಣೆ ಆಗುತ್ತೆ ಓಕೆ ಆನಂದ್ ಏನು ಇವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಆದ್ರೆ ದಿಢೀರಂತ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದಿದ್ದು ಏನಕ್ಕೆ ಅಂತ ಈಗಾಗಲೇ ನಿನ್ನೆ ಕೆಸಿ ವೇಣುಗೋಪಾಲ್ ಅವರ ಮನೆಯಲ್ಲಿ ಬೆಳಗ್ಗೆ ನಿಗದಿಯಾಗಿರುವಂತಹ ಸಭೆ ಕಾಂಗ್ರೆಸ್ನ ವಾರ್ ರೂಮ್ಗೆ ಶಿಫ್ಟ್ ಆಯಿತು ಎರಡು ಸುತ್ತಿನಲ್ಲಿ ಕರ್ನಾಟಕ ಕಾಂಗ್ರೆಸ್ನ ವಾರ್ ರೂಮ್ನಲ್ಲಿ ಅಧಿಕೃತವಾದ ಚರ್ಚೆಗಳಾಯಿತು ನಿರಂತರ ಚರ್ಚೆಗಳ ಬಳಿಕ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ ಆ ಪಟ್ಟಿಯನ್ನ ಪಟ್ಟಿ ಸಿದ್ಧ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ತೆರಳಿದ್ದಾರೆ ಬೆಂಗಳೂರಿನಲ್ಲಿ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಬೆಂಗಳೂರಿಗೆ ತಕ್ಷಣದಲ್ಲಿ ವಾಪಸ್ ಆದ್ರು ಈಗ ಬೆಳಿಗ್ಗೆ 9 ಗಂಟೆಗೆ ಪುನಃ ಅವರು ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಆದ್ರೆ ಪಟ್ಟಿಯನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕೂಡ ಇರ್ತಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಯಾಕಂದ್ರೆ ಸೋನಿಯಾ ಗಾಂಧಿ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿ ವಾಪಸ್ 12:30 ಸುಮಾರಿಗೆ ವಾಪಸ್ ಬೆಂಗಳೂರಿಗೆ ತೆರಳುತ್ತಾ ಇದ್ದಾರೆ ಯಾಕಂದ್ರೆ 4 ಗಂಟೆಗೆ ಅಧಿಕೃತವಾದಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿ ಹಾಕೊಂಡಿದ್ದಾರೆ ಹಾಗಾಗಿ 4 ಗಂಟೆ ಹೊತ್ತಿಗೆ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಇರ್ತಾರೆ ಈ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರಿಂದ ವಾಪಸ್ ಆಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಹಿಮಾಚಲ ಪ್ರದೇಶದಲ್ಲಿ ವಿಶ್ರಾಂತಿಗಾಗಿ ತೆರಳಿದ್ರು ಅವರು ಈಗ ನಿನ್ನೆ ದೆಹಲಿಗೆ ವಾಪಸ್ ಆಗಿದ್ದಾರೆ ಆ ಕಾರಣಕ್ಕಾಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಮತ್ತು ಸಚಿವ ಸಂಪುಟ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಚರ್ಚೆಗಳ ಕಾರಣಕ್ಕಾಗಿ ಕೂಡ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಆ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪ್ರತ್ಯೇಕವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿದ್ದಾರೆ ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಯಲ್ಲಿ ಇದ್ದಾರೆ ಅವರು ಅಧಿಕೃತವಾದ ಪಟ್ಟಿಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡೋರಿದ್ದಾರೆ ಹಾಗಾಗಿ ಅವರು ಭೇಟಿ ಅವರನ್ನು ಕೂಡ ಡಿಕೆ ಶಿವಕುಮಾರ್ ಭೇಟಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಒಂದು ಅಂತಿಮ ಸ್ವರೂಪಕ್ಕೆ ಬಂದು ತಲುಪತ್ತೆ ಅನ್ನುವಂತ ನಿರೀಕ್ಷೆಯೊಂದಿಗೆ ಸಚಿವಾಕಾಂಕ್ಷಿಗಳು ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ನೂತನ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆ ಕಸರತ್ತು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದು ತಲುಪಬಹುದು ಓಕೆ ಇನ್ನು ಈ ಪಟ್ಟಿ ಅನೌನ್ಸ್ ಆಗೋದು ಎಲ್ಲಿ ದೆಹಲಿಯಿಂದ ಅನೌನ್ಸ್ ಆಗುತ್ತಾ ಅಥವಾ ರಾಜ್ಯದಲ್ಲಿ ಬಂದ ನಂತರ ಆ ನಂತರ ಅನೌನ್ಸ್ ಮಾಡ್ತಾರಾ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿ ಹೇಗಿದು ಅಂತ ಈಗಾಗಲೇ ಸಿದ್ಧಪಡಿಸಿರುವಂತ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಸಚಿವರಾಗ್ತಿದ್ರು ಅವರಿಗೆ ಒಂದು ಮೌಖಿಕವಾದ ಸಂದೇಶಗಳು ರವಾನೆ ಆಗಿರುತ್ತೆ ಆದ್ರೆ ಅಧಿಕೃತವಾಗಿದ್ದ ಪಟ್ಟಿ ನಾಳೆ ಬೆಳಗ್ಗೆ ಸ್ಪಷ್ಟವಾಗಿ ರಾಜಭವನಕ್ಕೆ ಪಟ್ಟಿಯನ್ನು ಕಳುಹಿಸಿದ ನಂತರದಲ್ಲಿ ಅಧಿಕೃತ ಘೋಷಣೆ ಆಗ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಸಿದ್ಧಪಡಿಸಿರುವಂತ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಸಿಕ್ಕ ಬಳಿಕ ಅಧಿಕೃತವಾಗಿ ಯಾರ್ಯಾರು ನೂತನ ಸಚಿವರಾಗ್ತಾರೋ ಅವರಿಗೆ ಮೌಖಿಕವಾದಂತ ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಮತ್ತು ಇದೇ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಕೂಡ ಮುಖ್ಯ ಕಾರ್ಯದರ್ಶಿಗಳ ಮೂಲಕ ರಾಜಭವನಕ್ಕೆ ಕಳಿಸಿಕೊಡಲಾಗುತ್ತೆ ಮುಖ್ಯ ಕಾರ್ಯದರ್ಶಿಗಳು
ಆ ರಾಜಭವನ ಕಳಿಸಿರತಕ್ಕಂತ ಪಟ್ಟಿಯಲ್ಲಿ ಅಧಿಕೃತವಾಗಿರತಕ್ಕಂತ ಹೆಸರುಗಳೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿರುತ್ತೆ ಯಾಕಂದ್ರೆ ಆ ಪಟ್ಟಿಯನ್ನು ಮತ್ತೆ ಬದಲಾವಣೆ ಮಾಡುವಂತ ಅವಕಾಶಗಳು ತೀರಾ ಕಡಿಮೆ ಹಾಗಾಗಿ ಎಲ್ಲವೂ ಕೂಡ ಅಂದ್ರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಅಧಿಕೃತವಾಗಿರುವಂತ ಏನು ಪಟ್ಟಿಯಲ್ಲಿರುವವರಿಗೆ ಮೌಖಿಕವಾಗಿ ಮಾತ್ರ ಮೊದಲು ಸಂದೇಶವನ್ನು ಕೊಡಲಾಗುತ್ತೆ ರಾಜಭವನಕ್ಕೆ ಇಷ್ಟೊತ್ತಿಗೆ ಬರಲಿಕ್ಕೆ ಅಂದ್ರೆ 11:45 ಸುಮಾರಿಗೆ ಪ್ರಮಾಣ ವಚನ ಇರುವ ಕಾರಣಕ್ಕಾಗಿ 11:45 ರೊಳಗೆ ರಾಜಭವನಕ್ಕೆ ಬರುವಂತೆ ಸೂಚನೆಯನ್ನು ಕೊಡಲಾಗುತ್ತೆ ಅಧಿಕೃತವಾದಂತ ಪಾಸ್ಗಳನ್ನು ಕೂಡ ಅವರಿಗೆ ತಲುಪಿಸಲಾಗುತ್ತೆ ಆಗ ಅಧಿಕೃತವಾಗಿರುವಂತ ಪ್ರಕಟಣೆ ಅಂತಂದ್ರೆ ರಾಜಭವನದಲ್ಲಿ ನಡೆಯುವಂತ ಪ್ರಮಾಣ ವಚನದಲ್ಲೇ ಗೊತ್ತಾಗತಕ್ಕಂತದ್ದು ಅದಕ್ಕೂ ಮುಂಚಿತವಾಗಿ ಎಲ್ಲ ಸಚಿವರಾಗತಕ್ಕಂತವರಿಗೆ ಮೌಖಿಕ ಸಂದೇಶವನ್ನ ಪಕ್ಷದ ಕಡೆಯಿಂದ ಮತ್ತು ನಾಯಕರ ಕಡೆಯಿಂದ ನೀಡಲಾಗುತ್ತೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಸಾಯಂಕಾಲದ ಹೊತ್ತಿಗೆ ಅಧಿಕೃತವಾದಂತ ಒಂದು ಪ್ರಕಟಣೆ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ ಶ್ವೇತಾ ಓಕೆ 50 ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿದ್ದರು ಸಂಪುಟ ಸರ್ಕಸ್ ಬಹಳ ಜೋರಾಗಿ ನಡೀತಾ ಇತ್ತು ಈಗ 24 ಜನರ ಹೆಸರು ಫೈನಲ್ ಆಗಿದೆ ಏನು ಉಳಿದ 25 ಕ್ಕಿಂತ ಹೆಚ್ಚು ಶಾಸಕರ ಕಥೆ ಏನು ಹಾಗಾದ್ರೆ ಏನಾದರೂ ಅಸಮಾಧಾನ ಭುಗಿಲೇಳುವಂತ ಸಾಧ್ಯತೆ ಇದೆಯಾ ಅಥವಾ ಈಗಾಗಲೇ ತೋರಿಸಿಕೊಂಡಿದ್ದಾರ ತಮ್ಮ ಬೇಸರವನ್ನ ನೂತನ ಸರ್ಕಾರದಲ್ಲಿ ಈಗಾಗಲೇ 34 ಜನರು ಅಂದ್ರೆ ಮುಖ್ಯಮಂತ್ರಿ ಸಹಿತ 34 ಜನರು ಸಚಿವ ಸಂಪುಟದಲ್ಲಿಕ್ಕೆ ಅವಕಾಶ ಇರುವಂತದ್ದು ಆದ್ರೆ ಈಗಿರುವ ಸನ್ನಿವೇಶದಲ್ಲಿ 135 ಜನ ಈಗಾಗಲೇ ಕಾಂಗ್ರೆಸ್ ನಿಂದ ಗೆದ್ದಿರುವಂತ ಕಾರಣಕ್ಕಾಗಿ ಈಗ 101 ಜನರಿಗೆ ಯಾವುದೇ ರೀತಿಯ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ 45 ಜನ ಹೊಸಬರ ಶಾಸಕರು ಇದ್ರೂ ಕೂಡ ಉಳಿದಿರತಕ್ಕಂತ 60 ಜನರಿಗೆ ಅವಕಾಶವನ್ನ ಹತ್ತತ್ರ 60 ಜನರಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕಾಗಿ ಸಹಜವಾದಂತ ಅಸಮಾಧಾನ ಇದ್ದೇ ಇರುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಲಿಂಗಾಯತ ಸಮುದಾಯದ ಪಂಚಮಸಾಲಿ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನವನ್ನ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಲಕ್ಷ್ಮಿ ಹೆಬ್ಬಾಳಕರ್ ಒಬ್ಬರನ್ನು ಹೊರತುಪಡಿಸಿದ್ರೆ ಬೇರೆಯವರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ ಆ ಕಾರಣಕ್ಕಾಗಿ ಸಹಜವಾದ ಅಸಮಾಧಾನಗಳು ಇದ್ದೇ ಇರುತ್ತೆ ಯಾರಿಗೆ ಟಿಕೆಟ್ ಯಾರಿಗೆ ಸಚಿವಗಿರಿ ಸಿಕ್ಕಿಲ್ಲೋ ಅವರೆಲ್ಲರೂ ಕೂಡ ಅಸಮಾಧಾನಗೊಳ್ತಕ್ಕಂಥ ಬಹುತೇಕ ನಿಶ್ಚಿತ ಆದ್ರೆ ದೊಡ್ಡ ಸಂಖ್ಯೆಯ ಫಲಾಫಲ ಇರುವಂತ ಕಾರಣಕ್ಕಾಗಿ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಯಾವುದೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತಕ್ಕಂಥ ನಿರ್ಧಾರಕ್ಕೆ ಆಕಾಂಕ್ಷಿಗಳು ಬಂದು ಬಿಡ್ತಾರೆ ಇರ್ತಕ್ಕ ಸಂದರ್ಭದಲ್ಲಿ ನಿಗಮ ಮಂಡಳಿ ಆಗ್ತಕ್ಕಂಥ ಅವಕಾಶ ಬಳಕೆ ಮಾಡ್ಕೊಳ್ಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್